ಇದು ಗ್ಯಾರಂಟಿಗಳು ನಮ್ಗೆ ಬೇಕಾಗಿಲ್ಲ ಸಾ. ಈಗ ನಮ್ಮ ಹೆಂಡತಿ ಮಕ್ಕಳ ಸಾಕೋದು ನಾವು ಕಳಿಸೋದು ನಮಗೆ ಗೊತ್ತು. ಇವ್ರ ದುಡ್ಡಲ್ಲೇನು ಕಳಿಸ್ಬೇಕಾಗಿಲ್ಲ. ಆರೋಗ್ಯಕ್ಕೆ ಕೊಡಲಿ, ಶಿಕ್ಷಣಕ್ಕೆ ಕೊಡಲಿ. ಈಗ ಇಲ್ಲಿ ಕುಂತವನೇನು ಹುಷಾರಿಲ್ಲ ಇವನಿಗೆ. ಅವ್ರು 2,000 ಇವ ಬಂದರೆ ಅವ್ನು ಹೆಂಡತಿ ತಗೊಂಡು ಏನು ಮಾಡೋಳು? ಆರೋಗ್ಯ ಕೊಡಲಿ. ಅಂದರೆ ಈಗ ಚುನಾವಣೆ ಆದಮೇಲೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ರಮಾಣ ವಚನ ಸ್ವೀಕರಿಸಿಕನ ಮುಂಚೆ, ಅಂದರೆ ಚುನಾವಣೆ ಬಿಫೋರ್, ಅವ್ರು ಏನು 5 ಆಶ್ವಾಸನೆ ಕೊಟ್ಟಿದ್ರು ಅವು ಇನ್ನೂ ಸರಿಯಾಗಿ ಜಾರಿಯಲ್ಲಿ ಬರ್ತಿಲ್ಲ ಅಂತ ನನ್ನ ಅಭಿಪ್ರಾಯ. ಯಾಕೆಂದರೆ ಅವರು 200 ಯೂನಿಟ್ ವಿದ್ಯುತ್ ಉಚಿತ ಕೊಡ್ತೀನಿ ಅಂದಿದ್ರು, 10 KG ಅಕ್ಕಿ ಕೊಡ್ತೀನಿ ಅಂದಿದ್ರು, ಮತ್ತು ಪ್ರತಿ ಮನೆಗೂ ಮಹಿಳೆಯರಿಗೆ 2,000 ರೂಪಾಯಿ ಕೊಡ್ತೀನಿ ಅಂದಿದ್ರು. ಚುನಾವಣೆ ಮುಂಚೆ ಕೊಟ್ಟಿರೋ ಆಶ್ವಾಸನೆನ ಅವರು ಪೂರ್ಣ ಪ್ರಮಾಣದಲ್ಲಿ ಜಾರಿಯಲ್ಲಿ ತರ್ತಿಲ್ಲ ಅಂತ ನನ್ನ ಅಭಿಪ್ರಾಯ. ಅನುಕೂಲ ಅಂತ ಅಲ್ವೇ ಅಲ್ಲ. ಹೆಂಗೆ ಹೇಳ್ತೀರಪ್ಪ? ಯಾಕೆಂತಂದ್ರೆ ಹೆಣ್ಮಕ್ಳಿಗಾದ್ರೆ ಏನಂತಂತಂದ್ರೆ ಎಲ್ಲರೂ ಬೈತಾರ್ತಾರೆ ಗಂಡಸರುಗಳು, ಅದೇ ಗಂಡಸರುಗಾದ್ರೆ ಯಾರು ಬೈಯೋದಿಲ್ಲ. ಆದ್ರೆ ನಮ್ ಏನಂದ್ರೆ ಅವ್ರು ಮಾಡಿರೋದೇ ತಪ್ಪು. ಅದು ಏನಪ್ಪ ಅಂತಂದ್ರೆ ನಮಗೂ ಒಂಥರ ಬೇಜಾರು. ಆದ್ರೂ ಇದು ಒಳ್ಳೇದೇ ಅಂತ ಕೆಲವು ಜನ ಅಂತಿದ್ದಾರೆ. ಇಲ್ಲ ಸರ್, ಇದು ಒಳ್ಳೇದಂತೂ ಅಲ್ವೇ ಅಲ್ಲ. ಯಾಕಂದ್ರೆ ಬಸ್ಸೇ ಇರೋದಿಲ್ಲ, ಫುಲ್ ನೇತಾಡ್ಕೊಂಡು ನಾವು ಬರೋದು. ಒಂದು ದಿನಕ್ಕೂ ನಾವು ಕರೆಕ್ಟಾಗಿ ಕ್ಲಾಸ್ಗೆ ಹೋಗಿದೀವಿ ಅಂತಂದ್ರೆ ಇಲ್ಲಿವರೆಗೂ ಇಲ್ಲ.